ಯಾವುದಾದ್ರೂ ಒಳ್ಳೆ ಸಿನಿಮಾ ನೋಡಿದ್ರ ಕನ್ನಡದ್ದು? ಹಾ, ಕೆ ಜಿ ಎಫ್. ಅದಾದ್ಮೇಲೆ ಕೆ ಜಿ ಎಫ್ ಆದ್ಮೇಲೆ ಯಾವುದು ನೋಡಿಲ್ಲ. ನೋಡಿಲ್ಲ? ಹಾ. ಓಕೆ. ಯಾಕೆ ನೋಡಿಲ್ಲ ಅಂತ ಹೇಳಿದ್ರೆ ಯಾವುದು ನೋಡಬೇಕು ಅಂತ ನನಗೆ ಅದು ಅನಿಸ್ತಿಲ್ಲ. ಈಗ ನಂದು ಅಷ್ಟೇ, ನಾನು ನೋಡಬೇಕು ಅಂದರೆ ನನಗೆ ಅನಿಸಿ ಅಂತ ಹೇಳ್ತೀನಿ. ಎಲ್ಲ ಗೊತ್ತಾ, ಒಂದು ಸಿನಿಮಾ ಒಂದು ಜಾಬ್ಗೆ 500 ರೂಪಾಯಿ ಆಚೆ ತೆಗಿಬೇಕು ಅಂತ ಹೇಳಿದ್ರೆ, ನಾನು ಎಕ್ಸಾಂಪಲ್ ಹೇಳ್ತೀನಿ, ಚಾರ್ಲಿ ಸಿನಿಮಾನ ಟ್ರೈಲರ್ ಬರೋ ತನಕ ನಾನು ಅಂದ್ಕೊಂಡಿದ್ದೆ ಮಾರ್ನಿಂಗ್ ಶೋಗೆ ನೋಡ್ತೀನಿ ಅಂತ, ಮಾರ್ನಿಂಗ್ ಶೋಗೆ ನೋಡ್ತೀನಿ ಅಂತ. ಟ್ರೈಲರ್ ನೋಡಿದ ತಕ್ಷಣ ಅಂದ್ಕೊಂಡಿದ್ದೆ ನನ್ನ ಅಕೌಂಟಲ್ಲಿ 500 ರೂಪಾಯಿ ತಿಟ್ಟಿದ್ದೀನಿ ಅವ್ರಿಗೆ ಮಲ್ಟಿಪ್ಲೆಕ್ಸ್. ಅಂದರೆ ಒಂದು ಒಳಗಡೆ ಕರೆಯುವಂಥ ಪ್ಯಾಂಪರ್ ಮಾಡುವಂಥ ಒಂದು ಕಂಟೆಂಟ್ನ ಜನಕ್ಕೆ ನಾವು ಪ್ರಚಾರದ ಮುಖಾಂತರ, ಟ್ರೈಲರ್ ಮುಖಾಂತರ ಹೇಳ್ದಂಗೆ ಮಾತ್ರ ಬರ್ತಾರೆ. ಇಲ್ಲಾಂದ್ರೆ 10 ಅಲ್ಲ, ದಿನಕ್ಕೆ 100 ಸಿನಿಮಾ ರಿಲೀಸ್ ಮಾಡಿದ್ರೆ ಜನ ಬರಲ್ಲ. ತುಂಬ ಬುದ್ಧಿ ಅಂದರೆ ವಿತ್ ಮಲ್ಟಿ ಓ ಟಿ ಟಿಲಿ ವಾರಕ್ಕೆ 5 ಸಿನಿಮಾ ರಿಲೀಸ್ ಆಗುತ್ತೆ. ಆಪ್ಷನ್ ಇಲ್ಲೂ ಇರುತ್ತೆ, ಮೊಬೈಲಲ್ಲೂ ಇರುತ್ತೆ, ಥಿಯೇಟ್ರಲ್ಲಿ 1 ಸಿನಿಮಾ ಇರುತ್ತೆ. ಅವ್ನು ಫಸ್ಟ್ ಆಯ್ಕೆ ಮೊಬೈಲ್, ಟೈಮ್ ಇತ್ತ ಅಲ್ಲಿರುತ್ತೆ. ಅಲ್ಲಿ ಬೆಟರ್ ಯಾವುದು ಅವ್ನಿಗೆ ಯಾವ್ದು ಇಷ್ಟ ಆಗಿರುತ್ತೆ ಟ್ರೈಲರ್ ಹೋಗ್ತಾನೆ. ನೆಕ್ಸ್ಟ್ ನಾನು ಚಾರ್ಲಿ ಕಾಯ್ತಾ ಇದ್ದೀನಿ, ವಿಕ್ರಾಂತ್ ರೋಣ ಕಾಯ್ತಾ ಇದ್ದೀನಿ, ನಮ್ಮ ಡಿ ಬಾಸ್ ಕ್ರಾಂತಿ ಸಿನಿಮಾ ಕಾಯ್ತಾ ಇದ್ದೀನಿ. ಸೊ ಹೀಗೆ ವೇಟಿಂಗ್ ಫಾರ್ ಆಮೇಲೆ ಬ್ಯಾಡ್ ಮನಸ್ ನಮ್ಮ ಇರೋದು ಕಾಯ್ತಾ ಇದ್ದೀನಿ. ನಮ್ಮ ಇರೋ ಬ್ಯಾಡ್ ಮನಸ್ ಸಿನಿಮಾನ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ. ಸೂರಿ ಸರ್ ಅಲ್ವಾ ಬ್ಯಾಡ್ ಮ್ಯಾನರ್ಸ್ಗೆ ಮೇನ್ ಪಿಲ್ಲರು, ಅದು ಆಬ್ವಿಯಸ್ಲಿ ಅವ್ರ ಫ್ಯಾನ್ ಬೇಸ್ ದೊಡ್ಡದಿದೆ. ಆಲ್ ದಿ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ. ಹಿಂದಿನ 2 ಸಿನಿಮಾಗಳಿಗಿಂತ ಸೂಪರ್ ಡೂಪರ್ ಸಕ್ಸಸ್ ಸಿಗಲಿ. ಆ್ಯಂಡ್ ಆ ಸಕ್ಸಸ್ಗಿಂತ ಮುಂಚೆ ನೀವೆಲ್ಲ ಏನು ಥಾಟ್ ಪ್ರೊಸೆಸ್ ಅಂದ್ಕೊಂಡಿದ್ದೀರಿ, ಯಾವ ಲೆವೆಲ್ ಸಿನಿಮಾ ಅಂತ ನಂಗೆ ಗೊತ್ತಾಗ್ತಿದೆ. ಇದು ತುಂಬ ದೊಡ್ಡದಾಗಿದೆ, ಇದು ಏನು ತುಂಬ ಸಿಕ್ಸ್ ದೊಡ್ಡದಾಗಿದೆ, ಇದರದ್ದು ಅಂದರೆ ಥಾಟ್ ಪ್ರೊಸೆಸ್ ದೊಡ್ಡದಾಗಿದೆ ಅನ್ನೋದು ಗೊತ್ತಾಗ್ತದೆ. ಸೊ ಆ ಎಫರ್ಟ್ಗೆ ಎಲ್ಲ ಥರ ಒಳ್ಳೇದಾಗಲಿ ಅಂತ ನನ್ನ ಕಡೆಯಿಂದ ವಿಶ್. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಮಹೇಶ್ ಅವರ ಮಾತು ಈಗ ಜೂನಿಯರ್ ರೆಬಲ್ ಸ್ಟಾರ್ ಜೊತೆ ಸಿನಿಮಾ, ಮುಂದಿನ ಸಿನಿಮಾ ಬಗ್ಗೆ ಒಂದು ಸ್ವಲ್ಪ ಬಿಟ್ಕೊಟ್ಟಿದ್ದಾರೆ, ಮುಂದೆ ಮತ್ತೆ ಮಾತಾಡ್ಸೋಣ. ಥ್ಯಾಂಕ್ ಯು.